ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಸ್ಮೃತಿ ಮಾತಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕೊಡಗು ಹಾಗೆ ಮಲೆನಾಡಿನ ಸ್ಟೈಲಿಂದು ಅಕ್ಕಿ ರೊಟ್ಟಿ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಅನ್ನ ಬೇಯಿಸಿಟ್ಕೊಂಡಿದ್ದೀನಿ. ಆ ಅನ್ನನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಈ ರೀತಿ ನುಣ್ಣಗೆ ರುಬ್ಕೊಂಡಾದ ನಂತರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಮ್ಗೆ ಅದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕು. ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಚೆನ್ನಾಗಿ ಅದನ್ನು ನಾದಬೇಕು. ಹಿಂದೆ ಎಲ್ಲ ಮರ್ಗೆ ಅಂತ ಬರ್ತಿತ್ತು ವುಡ್ಡನ್ನು, ಅದರಲ್ಲಿ ನಾದ್ಕೊತಾ ಇದ್ದರು. ಇವಾಗ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಹಿಟ್ಟು ಸೇರಿಸ್ಕೊಂಡು ಕೂಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಭಾಳ ಈಸಿಯಾಗಿ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡಿರೋಂಥ ಹಿಟ್ಟು ಚೆನ್ನಾಗಿ ಕೂಡಿಸ್ಬೇಕು. ಅದು ತುಂಬ ಅಂಟಬಾರ್ದು. ಈ ರೀತಿ ಹಿಟ್ಟು ನಾದ್ಕೊಂಡು ನಾದ್ಕೊಂಡು ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಈ ರೀತಿ ನಮ್ಮ ಕೈಯಲ್ಲಿ ಆಗುವಷ್ಟು ಒಂದು ಮುಷ್ಟಿ ಆಗುವಷ್ಟು ಒಂದೊಂದು ಉಂಡೆ ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಆ ಉಂಡೆಗೆ ಸೇರಿಸ್ಕೊತ ಮಿಕ್ಸ್ ಮಾಡ್ಕೊತ ಬರಬೇಕು. ಈ ರೀತಿ ನಾದ್ಕೊಂಡು ಚೆನ್ನಾಗಿ ಆ ಹಿಟ್ಟಿಗೆ ಉಂಡೆ ಮಾಡ್ಕೊತ ಬರಬೇಕು. ಅದು ನಮಗೆ ಗೊತ್ತಾಗುತ್ತೆ, ಒಂದು ಮುಷ್ಟಿ ಆಗುವಷ್ಟು ಉಂಡೆ ಇರಬೇಕಷ್ಟೇ. ಅದಕ್ಕಿಂತ ದಪ್ಪ ಇದ್ದರೆ ರೊಟ್ಟಿ ತುಂಬ ಅಗಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಉಂಡೆ ಮಾಡ್ಕೊಬೇಕು. ನಾನಿಲ್ಲಿ ಸುಮಾರು 10 ರೊಟ್ಟಿ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಅನ್ನನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಬಿಸಿ ಅನ್ನದಲ್ಲಿ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಆರಿರಬೇಕು. ಬೆಚ್ಚಗಿದ್ದರೆ ಪರವಾಗಿಲ್ಲ. ಹಾಗೆ ಅನ್ನನ ನೀವು ಮಿಕ್ಸಿ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪನೇ ಸ್ವಲ್ಪ ನೀರು ಹಾಕೋದನ್ನು ಮರಿಬೇಡಿ. ಒಂದು ಕಾಲು ಲೋಟದಷ್ಟು, ನೀವು ಎಷ್ಟು ಒಂದು 10 ರೊಟ್ಟಿಗೆ ಆಗ್ತಿದೆ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಕಾಲು ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು ರುಬ್ಕೊಂಡು. ನಾನಿವಾಗ ಹೀಗೆ ಉಂಡೆ ಮಾಡ್ಕೊತಾ ಇದ್ದೀನಿ. ಸುಮಾರು 10 ರೊಟ್ಟಿ ಆಗುವಷ್ಟು ನಾನಿವತ್ತು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಉಂಡೆನ ನೀಟಾಗಿ ಮಾಡಿಕೊಂಡು ಅದನ್ನು ಇವಾಗ ನಾವು ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಬೇಕು. ಈ ರೀತಿ ಉಂಡೆ ಮಾಡ್ಕೋತಾ ಇರುವಾಗಲೇ ಹಂಚಿಟ್ಕೊಂಡ್ರೆ ಟೈಮು ಸೇವ್ ಆಗುತ್ತೆ. ಈ ರೀತಿ ಉಂಡೆ ಮಾಡ್ಕೊಬೇಕು. ಅದಾದ ನಂತರ ಈ ರೀತಿ ನನ್ನ ಹತ್ರ ಪ್ರೆಸ್ಸಿಂಗ್ ಮಿಷಿನ್ ಇದೆ. ಈ ಹಪ್ಪಳ ಪ್ರೆಸ್ ಮಾಡೋ ಮಿಷಿನ್ ಇದೆ ಅಲ್ವಾ, ಆ ರೀತಿ ಪ್ರೆಸ್ಸಿಂಗ್ ಮಿಷಿನ್ ಇದೆ. ನನ್ನ ಕೈಯಲ್ಲಿ ತಟ್ಟೋಕೆ ಹೋಗಲ್ಲ, ಯಾಕಂದರೆ ಟೈಮ್ ಇರಲ್ಲ ಅಂತ. ನೋಡಿ ಈ ರೀತಿ ಕವರಲ್ಲಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹಂಚು ಕಾಯ್ದಿದೆ, ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಹೊಗೆ ಬರ್ತಾ ಇದೆ. ಈ ರೀತಿ ಹಾಕಬೇಕು. ತಪ್ಪಂತ ಹಾಕ್ಬಿಟ್ರೆ ಅದು ಬೆಂಗ್ಲಾರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಹಾಕಬೇಕು. ನೋಡಿ ಈ ರೀತಿ ಬೇಯಬೇಕು ಅದು ರೊಟ್ಟಿ ಚೆನ್ನಾಗಿ. ಸೊ ಇಷ್ಟೇ, ಬಹಳ ಸುಲಭವಾಗಿ ಬಹಳ ಬೇಗವಾಗಿ ನೋಡಿ ಈ ರೀತಿ ಉಬ್ಬುತ್ತಾ ಇದೆ ರೊಟ್ಟಿ. ಅಷ್ಟು ಚೆನ್ನಾಗಿ ರುಚಿಯಾಗಿ ಅಕ್ಕಿ ರೊಟ್ಟಿನ ಕೊಡಗು ಹಾಗೆ ಮಲೆನಾಡಿನ ಸ್ಟೈಲಲ್ಲಿ ಈ ರೀತಿ ನಾವು ರೊಟ್ಟಿ ಮಾಡ್ತೀವಿ. ಸೊ ಬಹಳ ಟೇಸ್ಟಿಯಾಗೂ ಇರುತ್ತೆ, ಬಹಳ ಡಿಫ್ರೆಂಟಾಗಿರುತ್ತೆ. ವೆಜಿಟೇರಿಯನ್ಸ್ಗೆ ಇದಕ್ಕೆ ಎಲ್ಲ ಥರ ಪಲ್ಯನೂ ಮಾಡ್ಕೊಂಡು ತಿಂತಾರೆ. ಅದರಲ್ಲೂ ತೆಂಗಿನಕಾಯಿ ಚಟ್ನಿ, ಕಲ್ಲಲ್ಲಿ ರುಬ್ಬಿರೋ ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನ್ ವೆಜಿಟೇರಿಯನ್ಸ್ಗೆ ಇದು ಭಾಳಷ್ಟು ಆಪ್ಷನ್ಸ್ ಇರುತ್ತೆ, ಚಿಕನ್ನು ಮಟನ್ನು ಏನು ಬೇಕು ಅದನ್ನು ಮಾಡ್ಕೊಂಡು ತಿಂತಾರೆ. ಬಟ್ ನಮಗೆ ವೆಜಿಟೇರಿಯನ್ಸ್ಗೆ ತೆಂಗಿನಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಅಕ್ಕಿ ರೊಟ್ಟಿಗೆ ಸ್ಪೆಷಲಿ ಒಲೆಯಲ್ಲಿ ಸುಟ್ಟಿರುವಂತಹ ರೊಟ್ಟಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಇಷ್ಟೇ ಸುಲಭವಾಗಿ ಬಹಳ ಬೇಗ ಬಹಳ ಈಸಿಯಾಗಿ ನಾವು ಅಕ್ಕಿ ರೊಟ್ಟಿ ಮಾಡ್ಬೋದು. ಎಲ್ಲರೂ ಅನ್ಕೋತಾರೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಕಷ್ಟ ಅಂಥೇಳಿ. ಖಂಡಿತವಾಗ್ಲೂ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಸಹ ಈ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.